ಮರೆಯಿಂದನಾ? ಇಲ್ಲ, ಲಾಯರು. ನಾನು ಆಗ್ಲೇ ಕಾಲ್ ಮಾಡ್ಬೇಕಿತ್ತು. ಓಕೆ ಓಕೆ, ಮಾತಾಡ. ಹಲೋ ಸರ್. ಸಾರಿ ಸೀತಾಜಿ, ನೀವು ಆಫೀಸ್ಗೆ ಹೋಗೋ ಟೆನ್ಷನಲ್ಲಿ ಇರ್ತೀರಾ. ನಿಮ್ಗೆ ಸುಮ್ಮನೆ ಫೋನ್ ಮಾಡಿ ತೊಂದರೆ ಕೊಡ್ತಾ ಇದ್ದೀನಿ. ಇಲ್ಲ ಸರ್, ನಾನೇ ಆಗ್ಲೇ ಕಾಲ್ ಮಾಡ್ಬೇಕು ಅನ್ಕೊಂಡೆ. ಹೌದಾ? ಹ್ಞೂ ಸರ್, ಆಫೀಸಲ್ಲಿ ಅಡ್ವಾನ್ಸ್ ಸ್ಯಾಲ್ರಿ ಸಿಗ್ತಾ ಇದೆ. ಆಲ್ಮೋಸ್ಟ್ ಎಲ್ಲ ರೆಡಿ ಆಗಿದೆ. ಎನಿ ಟೈಮ್ ನನಗೆ ಸಿಗ್ಬೋದು. ಅದನ್ನು ನೋಡಿಕೊಂಡು ಮನೆ ಮಾರೋದ್ರ ಬಗ್ಗೆ ನಾನು ಕನ್ಫರ್ಮ್ ಆಗಿ ಹೇಳಲಾ ಸರ್? ಓ ನೈಸ್ ನೈಸ್, ನನಗೇನೋ ತುಂಬಾ ಖುಷಿನೇ ಸೀತಾಜಿ. ಆದರೆ ಈ ಬ್ಯಾಂಕ್ನವ್ರಿಗೆ ಹೇಗೆ ಅರ್ಥ ಮಾಡಿಸೋದು? ಅವ್ರಿಗೆ ನನ್ನ ಮೇಲೆ ನಂಬಿಕೆನೇ ಹೊರಟೋಗಿದೆ. ಏನೋ ನಾನು ಇದರಲ್ಲಿ ದುಡ್ಡು ಹೊಡಿತಾ ಇದ್ದೀನಿ ಅನ್ನೋ ರೀತಿ ನನ್ನ ನೋಡ್ತಿದ್ದಾರೆ. ಅಯ್ಯೋ ಹೌದಾ ಸರ್? ಈ ಬ್ಯಾಂಕ್ನವ್ರ ಬುದ್ಧಿನೇ ಅಷ್ಟು ಸೀತಾಜಿ. ಅವ್ರಿಗೆ ಎಮೋಷನ್ಸೇ ಇಲ್ಲ, ಬರೀ ದುಡ್ಡು ಅಷ್ಟೇ. ಸಾಲ ತೀರ್ಸೋಕ್ಕಾಗಲಿಲ್ಲ ಅಂದರೆ ಮನೇನ ಹರಾಜಿಗೆ ತಂದುಬಿಡ್ತಾರೆ. ನಾವು ಬಾಳಿ ಬದುಕಿದಂಥ ಮನೆ, ಒಬ್ಬೊಬ್ಬರು ಒಂದೊಂದು ಬೆಲೆಗೆ ಕುಕ್ತಾರೆ. ನೋಡೋದಕ್ಕೆ ತುಂಬ ಕಷ್ಟ ಆಗುತ್ತೆ ಸೀತಾಜಿ. ಇಲ್ಲ ಸರ್, ಆಫೀಸಲ್ಲಿ ಒಂದ್ಸಲ ಕೇಳಿಕೊಂಡು ನಾನು ಕನ್ಫರ್ಮ್ ಮಾಡಲಾ ಸರ್, ಪ್ಲೀಸ್. ಸೀತಾಜಿ, ನೀವು ಪ್ಲೀಸ್ ಅಂತೆಲ್ಲ ಕೇಳಬೇಡಿ, ನನಗೊಂಥರ ಆಗುತ್ತೆ. ಸೀತಾಜಿ, ನೀವೊಂದು ಕೆಲಸ ಮಾಡಿ, ನಿಮ್ಮ ಆಫೀಸಲ್ಲಿ ನೀವು ಮಾತಾಡಿ. ನಾನು ಕೆಟ್ಟೋದವರು ಪರವಾಗಿಲ್ಲ ಸೀತಾಜಿ, ಬ್ಯಾಂಕ್ನವ್ರ ಹತ್ರ ನಾನು ಮಾತಾಡ್ತೀನಿ ನಿಮಗೋಸ್ಕರ. ಯು ಡೋಂಟ್ ವರಿ. ಓಕೆ ಓಕೆ ಸರ್, ಬಾಯ್. ಯಾಕೆ ಅಷ್ಟೊಂದು ಹೆದರ್ಕೊಂಡಿದ್ಯಾ? ಏನಾಯ್ತು? ಇವತ್ತು ದುಡ್ಡು ಸಿಗತ್ತೆ ಅಲ್ವಾ? ಪಕ್ಕಾ ಸಿಗತ್ತೆ. ಲಾಯರ್ ಏನಂದ್ರು? ಬ್ಯಾಂಕ್ ಅವ್ರ ಹತ್ರ ಟೈಮ್ ಕೇಳಿದಾರಂತೆ. ಓಕೆ, ಡೋಂಟ್ ವರಿ, ದುಡ್ಡು ಸಿಕ್ಕೇ ಸಿಗತ್ತೆ, ಬಾ. ಇದ್ರ ಮೇಲೆ ಇವಳು ಡ್ರಾಮಾ ಬೇರೆ. ಏನು ನಾನೇನು ಓಡೋಗ್ಬಿಡ್ತೀನಿ ಅನ್ನೋ ಥರ ಕಾಲಿಗೆ ಸರ್ಪಳಿ ಹಾಕಿ ಬರ್ತನ ಹಾಕಿ ಮಾಡಿಸ್ಬಿಡ್ತಾನೆ. ಮಾವಯ್ಯ, ನಾನು ಒಂದು ಸ್ವಲ್ಪ ಇವ್ರ ಜೊತೆ ಆಚೆ ಹೋಗ್ಬರ್ತೀನಿ. ಸರಿ ಮಾ, ಹೋಗು. ಅವ್ನು ಇರೋದಕ್ಕೆ ಹೇಳು. ನನ್ನ ಮಾತು ಎಲ್ಲಿ ಮಾವಯ್ಯ ಕೇಳ್ತಾರೆ? ಬರಲ್ಲ ಅಂತಂದ್ರೆ ಬಾ ಬಾ ಅಂತ ಹಠ ಮಾಡ್ತಿದ್ದಾರೆ. ಮಾವಯ್ಯ, ಇಲ್ಲಿ ನಿಮ್ಮ ಮಾತ್ರೆಗಳೆಲ್ಲ ಇದೆ, ಯಾವ್ಯಾವ ಮಾತ್ರೆ ತಗೋಬೇಕು ಅಂತ ನಾನು ನಿಮ್ಗೆ ಫೋನ್ ಮಾಡಿ ತಿಳಿಸ್ತಾ ಇರ್ತೀನಿ. ನಾನು ನೋಡ್ಕೋತೀನಿ, ನೀನು ಯೋಚನೆ ಮಾಡಬೇಡ, ಹೋಗು. ದೂರ ಹೋಗ್ತಿದ್ದೀರಾ? ಎಲ್ಲಿಗೆ ಏನು ಹೇಳಲಿಲ್ಲ, ಕೇಳಿ ಹೇಳ. ಏನು ಬೇಡಮ್ಮ, ನೀವಿಬ್ಬರು ಹೊರಗಡೆ ಹೋಗ್ತಿರೋದೇ ಒಂದು ಜೊತೆಯಲ್ಲಿ ಸಂತೋಷ ಅಲ್ವಾ ನನಗೆ. ಸರಿ ಮಾವಯ್ಯ, ಹೋಗ್ಬರ್ತೀನಿ. ಒಳ್ಳೇದು ಒಳ್ಳೇದು. ನಾಟಕವ ನೋಡು ಬ್ರಹ್ಮಾಂಡ ರಂಗಸ್ಥಲದಿ ಕೋಟಿ ನಟರಾಂತಿಗದು ಚಿತ್ರ ಪಾತ್ರಗಳ ಭಾರ್ಗವಿ ಎಷ್ಟೊತ್ತೆ ಬರೋದು? ಅವ್ರಿಬ್ರು ಎಷ್ಟ್ ಚೆನ್ನಾಗ್ ಕಾಣ್ತಿದ್ರಲ್ವಾ? ನಿನಗೂ ಅವ್ರ ತರನೇ ಒಟ್ಟಿಗೆ ಹೋಗ್ಬೇಕು ಅಂತ ಆಸೆ ಅಲ್ವಾ? ಅಲ್ಲ, ಬಯಸಾದ ಬಯಸ್ತೀಯಾ? ಅವ್ರ ತರ ಆಗ್ಬೇಕು ಅಂತ ಬಯಸ್ತಿದ್ಯಲ್ಲೇ. ಅವರಿಬ್ರು ಜೊತೆಗೆ ಹೋಗ್ತಿದ್ದಾರಷ್ಟೇ, ಒಟ್ಟಿಗೆ ಇಲ್ಲ. ನಾಟಕಕ್ಕೂ ವಾಸ್ತವಕ್ಕೂ ವ್ಯತ್ಯಾಸ ಇದೆ ಕಣೆ ಪೆದ್ದಿ. ಹ್ಮ್, ನೀವ್ ಹಾಗೆ ಹೇಳ್ತೀರಾ. ಅವರಿಬ್ರು ಎಷ್ಟ್ ಚೆನ್ನಾಗಿದ್ದಾರೆ ಗೊತ್ತಾ? ಒಬ್ರನ್ನೊಬ್ರು ಬಿಟ್ಕೊಡೋದಿಲ್ಲ. ನೀವಂತೂ ಎಲ್ಲೂ ಬರಲ್ಲ. ಮೊದ್ಲೇ ಗೊತ್ತಿದ್ರೆ ರಾಮ್ ಜೊತೆ ನಾನು ದೇವಸ್ಥಾನಕ್ಕಾದ್ರೂ ಹೋಗ್ತಿದ್ದೆ. ರಾಮ ದೇವಸ್ಥಾನಕ್ಕೆ ಹೋದ್ನಾ? ಹ್ಮ್, ಇವತ್ತು ವಾಣಿ ಅಕ್ಕನ ಹುಟ್ಟಿದ್ದಬ್ಬ ಅಲ್ವಾ, ಅದಕ್ಕೆ ಭಾರ್ಗವಿ ಅಕ್ಕ ರಾಮ್ನ ದೇವಸ್ಥಾನಕ್ಕೆ ಕಳ್ಸಿದ್ರು. ಭಾರ್ಗವಿ ರಾಮನ ದೇವಸ್ಥಾನ ಕಳ್ಸಿದ್ಲಾ? ಹಾ. ಅಯ್ಯೋ, ಅಲ್ಲ ರೀ, ಯಾರೇ ದೇವಸ್ಥಾನಕ್ಕೆ ಹೋದ್ರು ನೀವ್ ಯಾಕ್ರಿ ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ತೀರಾ? ರೀ 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 ರೀ, ಎಲ್ಲಿ ಹೋಗ್ತಾ ಇದ್ದೀರಾ?
ಎಲ್ಲ ಹೋಗಿದ್ದೆ. ಇವತ್ತು ನಮ್ಮ ಅಪ್ಪ ಪಿಕ್ನಿಕ್ಗೆ ದುಡ್ಡು ಕೊಡಕ್ ಬಂದಿದ್ರು ಗೊತ್ತಾ? ನಮ್ಮ ಅಪ್ಪ ನನ್ಗೆ ಪಿಕ್ನಿಕ್ಗೆ ಹೋಗಕ್ಕೆ ಹೊಸ ಬಾಲ್ಬಿ ಬ್ಯಾಗ್ ಕೊಡ್ತಿದ್ದಾರೆ ಗೊತ್ತಾ? ಹೌದಾ, ಸೂಪರ್, ನನ್ಗೂ ತೋರಿಸ್ತೀಯ ಬಾಲ್ಬಿ ಬ್ಯಾಗ್. ನಮ್ಮಪ್ಪ ನನ್ಗೆ ಸ್ಮಾಲ್ ಫ್ಯಾನ್ ಕೊಡ್ಸಿದ್ದಾರೆ ಗೊತ್ತಾ? ಅದನ್ನ ಫೇಸ್ ಹತ್ರ ಇಟ್ಕೊಂಡ್ರೆ ಪಿಕ್ನಿಕ್ ಅಲ್ಲಿ ಶೆಕೆನೇ ಆಗಲ್ಲ. ಏನೇನ್ ಕೊಡಿಸ್ತಾರೆ? ಕೂಲಿಂಗ್ ಗ್ಲಾಸು, ಆಮೇಲೆ ಬ್ಯಾಗು, ಆಮೇಲೆ ಕಲರ್ ಕಲರ್ ಹೇರ್ ಬ್ಯಾಂಡು, ಆಮೇಲೆ ಫ್ಯಾನು. ಫ್ಯಾನ ಪಿಂಕ್ ಕಲರ್. ನಮ್ ಸೀತಮ್ಮನ ಹತ್ರ ತುಂಬಾ ತುಂಬಾ ದುಡ್ಡಿದೆ, ನಿಮ್ಗೂ ಏನಾದ್ರೂ ಬೇಕಾದ್ರೆ ಕೇಳಿ. ನಮ್ ಸೀತಮ್ಮ ಎಲ್ಲ ಕೊಡಿಸ್ತಾರೆ. ನಮಗೇನು ಬೇಡ, ಮೊದ್ಲು ನಿಮ್ಮ ಅಮ್ಮಂಗೆ ಹೇಳಿ ಅಪ್ಪನ್ ಕೊಡ್ಸಕ್ ಕೇಳು. ಸಿಹಿ ಇಂಚಿ ಕೂಡ ಇಲ್ವಾ? ಬರೀ ಸಿಹಿ ಅಷ್ಟೇನಾ? ನಮ್ ಚಿನ್ನಸ್ವಾಮಿ ಸ್ಟೇಡಿಯಂ ಕರ್ಕೊಂಡ್ ಬಂದ್ಬಿಟ್ಟು ಎಲ್ಲ ಬಾರ್ಗು. ಮ್ಯಾಚ್ ಯಾರ ಮೇಲೆ ಅಂತ ಹೇಳಿದ್ರೆ ಒಂಚೂರು ವಾರ್ಮ್ ಅಪ್ ಆಗಿ ರೆಡಿ ಆಗ್ಬೋದಪ್ಪ. ಸುಮ್ಮನೆ ಪ್ಯಾಡು ಹೆಲ್ಮೆಟ್ ಹಾಕಿಸ್ಕೊಂಡು ಕರ್ಕೊಂಡ್ ಬಂದ್ಬಿಟ್ರೆ ಇಂಜುರಿ ಆದ್ರೆ ನಾನು ಹೊಣೆಗಾರ ಅಲ್ಲ. ಅಲ್ಲ, ಏನ್ ವಿಷಯ ಅಂತ ಹೇಳು ಬಾರ್ಗು. ಸುಮ್ಮನೆ ನನ್ನ ಜೊತೆ ಹಿಂಗೆ ಬರ್ತಾ ಇದ್ರೆ, ಸಾರಿ 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 ಸಾರಿ, ನಿನ್ ಜೊತೆ ನನ್ನನ್ನು ಕರ್ಕೊಂಡ್ ಬಂದು ನನ್ ಜೊತೆ ನೀನ್ ಬಂದಿದ್ಯಾ ಅನ್ನೋ ತರ ಸೀನ್ ಇಟ್ಬಿಟ್ರೆ ಏನಂತ ಯಾಕೆ ಮಾಡ್ಲಿ ನಾನು? ಹಂಗೆ ಎಲ್ಲಿ ಹೋದ ಇವನು? ಇಷ್ಟೊತ್ತಾದ್ರೂ ಬಂದಿಲ್ಲ. ಕ್ಷಮಿಸಿ, ನೀವು ಕರೆ ಮಾಡುತ್ತಿರುವ ಫೋನ್ ಸದ್ಯದಲ್ಲಿ ಸ್ವಿಚ್ ಆಫ್ ಆಗಿದೆ. ಸ್ವಿಚ್ ಆಫಾ? ಎಲ್ಲಿ ಹೋಗಿದ್ದಾನೆ ಅಂತ ಅಟ್ಲೀಸ್ಟ್ ಮೆಸೇಜ್ ಆದರೂ ಮಾಡಬೇಕಲ್ವಾ? ಏಯ್ ಬಾಸ್ ಬಂದ್ರು, ಬಿ ಸ್ಟಡಿ ಸ್ಟಡಿ. ಗುಡ್ ಮಾರ್ನಿಂಗ್ ಮ್ಯಾಮ್, ವೆಲ್ಕಮ್ ಮ್ಯಾಮ್. ಮ್ಯಾಮ್ ನೀವು ಬರೋದು ಮೊದಲೇ ಗೊತ್ತಿದ್ದಿದ್ರೆ ಬೊಕ್ಕೆ ಅರೇಂಜ್ ಮಾಡ್ತಿದ್ದೆ ಮೇಡಮ್. ನನ್ನ ಆಫೀಸಿಗೆ ಬರೋದಕ್ಕೆ ನನಗೆ ವೆಲ್ಕಮ್ ಮಾಡ್ತಿದ್ದೀರಾ? ದಟ್ಸ್ ಓಕೆ, ಇವ್ರು ಹೊಸದಾಗಿ ಬಂದಿದ್ದಾರೆ, ಇವ್ರನ್ನ ವೆಲ್ಕಮ್ ಮಾಡಿ. ಸರ್ ಗುಡ್ ಮಾರ್ನಿಂಗ್ ಸರ್. ಹಲೋ, ಗುಡ್ ಮಾರ್ನಿಂಗ್. ವೆಲ್ಕಮ್ ಸರ್. ಆರಾಮಾ? ಏನು ಇನ್ನೂ ರಿಟೈರ್ ಆಗಿಲ್ಲ ನೀವು? ಹಲೋ ಹಾಲ್, ಗುಡ್ ಮಾರ್ನಿಂಗ್. ಹಲೋ ಹಲೋ ಹಲೋ, ಗುಡ್ ಮಾರ್ನಿಂಗ್. ಚೆನ್ನಾಗಿದ್ದೀರಲ್ಲ, ಆರಾಮಾಗಿರ್ತೀರ ಬಿಡಿ. ಮಿಸ್ಟರ್ ಚರಂಡಿ ಸರ್, ಫಾಲೋ ಮೀ ಟು, ಜಸ್ಟ್ ಫಾಲೋ ಮೀ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್ ಚರಂಡಿ. ಕಾಮೆಂಟ್ರಿ ಬಾಕ್ಸ್ ಅಥವಾ ಕಾನ್ಫರೆನ್ಸ್ ಹಾಲ್ ಎಲ್ಲ ಯಾವ ಸರ್? ಈ ಕಡೆ ಈ ಕಡೆ. ಹಾಂ, ಹಲೋ ಹಲೋ ಹಲೋ. ಗುಡ್ ಮಾರ್ನಿಂಗ್ ಮ್ಯಾಮ್. ಸೀತಾ ಮ್ಯಾಮ್ ನಿನ್ನೆ ನೋಡ್ಕೊಂಡು ಹೋದ್ರು, ಅಬ್ಸರ್ವ್ ಮಾಡಿದ್ಯಾ?
ದುಡ್ಡಿನ ವಿಷಯನೇ ಇರಬೇಕು. ಅವ್ರ ಕಡೆಯಿಂದ ಡಿಲೇ ಆಗಿದೆಯಲ್ಲ, ಡೈರೆಕ್ಟ್ ಆಗಿ ನಿನ್ನ ಹತ್ರನೇ ಮಾತಾಡೋಣ ಅಂತ ಬಂದಿದ್ದಾರೆ ಪಕ್ಕ. ಸುಮ್ಮನೀರೆ ಆಸೆ ಹುಟ್ಟಿಸ್ಬೇಡ. ಏ ನಿಜ ಕಣೆ, ನಿನ್ ಮಗಳ ತರ ನಾನು ಹೇಳಿದ್ದೆಲ್ಲ ನಡೀದೇ ಇರ್ಬೋದು, ಆದ್ರೆ ಕೆಲವೊಂದ್ಸಲ ನಡೆಯೋದನ್ನೇ ನಾನು ಹೇಳೋದು ಪಕ್ಕ. ಅವ್ರು ಅದಕ್ಕೆ ಬಂದಿರ್ತಾರೆ. ರಾಮ್ ದೇವಸ್ಥಾನಕ್ಕೆ ಹೋದ ಅಂತ ಇವ್ರು ಯಾಕೆ ಗಾಬರಿ ಅಲ್ಲಿ ಹೋದ್ರು? ಫೋನ್ ಬೇರೆ ತೆಗಿತಾ ಇಲ್ಲ. ಇಲ್ಲ ಇರ್ಲೇನು, ಸರಿ ಕಾಣ್ತಿಲ್ಲ. ರಮ ನಾನು ನಿನ್ ಕಳ್ಕೊಳ್ಳಲ್ಲ ರಮ. ಏನ್ ಮಾಡ್ತಿದ್ಯಾ ಅಶೋಕ್? ಇಲ್ಲ ರಾಮ್ ಇನ್ನು ಬಂದಿರ್ಲಿಲ್ಲ. ಸೊ ಅವನಿಲ್ಲ ಅಂತಂದ್ರೆ ಅವನ ಕುರ್ಚಿಲಿ ನೀನ್ ಕೂತ್ ಬಿಡ್ತೀಯ? ಇಲ್ಲ ಸಚ್ ಅ ಗ್ರೇಟ್ ಫ್ರೆಂಡ್ ಅಲ್ಲ ಕಣೋ, ನಿನ್ ಬೆಸ್ಟ್ ಫ್ರೆಂಡ್ ಸಿಂಹಾಸನಕ್ಕೆ ಕಣ್ಣು ಹಾಕ್ತಿದ್ಯಾ? ಇಲ್ಲ ಚಿಕ್ಕೆ, ನೀವು ತಪ್ಪು. ಡೋಂಟ್ ಸ್ಟಾಪ್ ಕಾಲಿಂಗ್ ಮೀ ದಟ್. ಸಾರಿ. ರಾಮ ಎಲ್ಲಿರ್ತಾನೋ ಅವನ ಜೊತೆಲೇ ಇರ್ತೀಯ. ಇವತ್ತು ಅವನು ಇಲ್ಲಿಲ್ಲ, ನೀನು ಇಲ್ಲೇನು ಮಾಡ್ತಿದ್ಯಾ? ರಾಮಾಗಿನಾಗಬಾರ್ದು, ರಾಮಂಗಿನಾಗಬಾರ್ದು. ರಾಮ ಎಲ್ಲಿದೆಯೋ, ರಾಮ ಎಲ್ಲಿದೆಯೋ? ಅಮ್ಮ ತಾಯಿ, ನಮ್ಮ ರಾಮನ ಕಾಪಾಡಮ್ಮ. ಯಾಕೆ ನನ್ನ ಪ್ರಾಣ ತಿಂತಾ ಇದೀಯ ನೀನು? ರೀ ಏನಾಯ್ತು ನಿಮ್ಗೆ, ಎಲ್ಲಿದ್ದೀರಾ, ಫೋನ್ ಯಾಕೆ ತೆಗಿತಾ ಇಲ್ಲ? ನೋಡು ನಾನು ಪಾಪಿ, ಪಾಪಿ ಚಿರಾಯು, ಪಾಪಿಗೆ ಏನು ಆಗಲ್ಲ. ಜಗತ್ತಲ್ಲಿ ಒಳ್ಳೆಯವ್ರ ಜಾಗ ಇಲ್ಲ ಕಣ, ಅದೇ ನನ್ನ ಭಯ. ಸೈಡ್ ಫೋನು. ಹಲೋ ಹಲೋ, ನಾನಿವತ್ತು ಆಫೀಸಿಗೆ ಬಂದಿರಲಿಲ್ಲ ಅಂದಿದ್ರೆ ತಮ್ಮ ಈ ಅವತಾರ ಯಾರಿಗೂ ಗೊತ್ತಾಗ್ತಾ ಇರಲಿಲ್ಲ. ಯು ನೋ ವಾಟ್ ದ ಫನಿ ಥಿಂಗ್ ಇಸ್, ನಿನಗೆ ನೀನು ಯಾರು, ನಿಮ್ಮ ಅಪ್ಪ ಅಮ್ಮ ಯಾರು ಒಂದೂ ಗೊತ್ತಿಲ್ಲ. ಅಂಥದ್ರಲ್ಲಿ ನಿನಗೆ ದೇಸಾಯಿ ಮನೆತನದ ಗೌರವ ಬೇಕಾ? ಮಾವಯ್ಯನ ಮುಂದೆ ನಿನ್ನ ಫ್ಯಾಮಿಲಿ ಅವನು ಅಂತ ಅಕ್ಸೆಪ್ಟ್ ಮಾಡ್ಕೊಂಡಿರೋದು ಅವ್ರ ಮೇಲಿನ ಗೌರವಕ್ಕೆ ಹೊರತು ನಿನ್ನ ಮೇಲಿರೋ ಅಕ್ಕರೆಯಿಂದ ಅಲ್ಲ.
ರಾಮ ವನವಾಸಕ್ಕೆ ಹೋದಾಗ ಅವನ ತಮ್ಮ ಭರತ ರಾಮನ ಪಾದುಕೇನ ಸಿಂಹಾಸನದ ಮೇಲಿಟ್ಟು ರಾಜ್ಯಭಾರ ನಡೆಸಿದನಂತೆ. ಆದರೆ ನೀನು ರಾಮನ ಸಿಂಹಾಸನಕ್ಕೆ ಕಣ್ಣು ಹಾಕಿದೆಯಲ್ಲೋ. ಚಪ್ಪಲಿನ ಎಲ್ಲಿಡಬೇಕೋ ಅಲ್ಲೇ ಇಡಬೇಕು. ಪಾಪ, ಈ ವಿಷಯ ನಮ್ಮ ರಾಮನಿಗೆ ಗೊತ್ತಿಲ್ಲ. ತಮ್ಮ ಪಾಲು ಈ ಕುರ್ಚಿಗೆ ಮಾತ್ರ ಸೀಮಿತನಾ ಅಥವಾ? ಲುಕ್, ನೀನು ಇಲ್ಲಿ ಕೆಲಸ ಮಾಡ್ತಾ ಇರೋದು ನಿನ್ನ ಯೋಗ್ಯತೆಗೆ ಮೀರಿತು. ಅದನ್ನು ಹಾಳು ಮಾಡಿಕೊಂಡು ಬೀದಿಗೆ ಬೀಳ್ಬೇಡ. ಇಟ್ಸ್ ಅ ರಿಕ್ವೆಸ್ಟ್. ನಾನು ಮತ್ತೆ ಮತ್ತೆ ನೀನು ಯಾರು ಎಲ್ಲಿಂದ ಬಂದೆ ಅನ್ನೋದನ್ನು ನೆನಪಿಸೋ ಹಾಗೆ ಮಾಡಬೇಡ. ಔಟ್. ನಿಮಿಷ, ಇದನ್ನ ಯಾರು? ನಿನ್ನ ಅಸಿಸ್ಟೆಂಟ್ ಬಂದು ತಗೊಂಡು ಹೋಗ್ತಾನ? ಎಲ್ಲಿ ಹೋಗಿದ್ದಾನೆ ಇವನು? ಬೆಳಗ್ಗೆ ಬೆಳಗ್ಗೆ ಉದ್ಧಾರ ಮಾಡುವಂತ ಕೆಲಸ ಏನಿದೆ ಇವನಿಗೆ? ಮೇಡಮ್, ಮೇಡಮ್ ಕರೀತಿದ್ದಾರೆ. ಏ, ಯಾಕೆ ಹಂಗೆ ಎಕೋ ಹೊಡಿತಿದ್ಯಾ? ಮೇಡಮ್ ಮೇಡಮ್ ಕರೀತೀರಿ ಅಂದ್ರೆ ಏನು? ಸೀತಾ ಮೇಡಮ್ ನಾ ದೊಡ್ಡ ಮೇಡಮ್ ಕರೀತಿದ್ದಾರೆ. ದೊಡ್ಡ ಮೇಡಮ್? ಹಾ. ಸೀತಾ ಕಂಗ್ರಾಚ್ ಕಣೆ, ಅವತ್ತು ದೊಡ್ಡ ಬಾಸ್ ಬಂದು ನಮ್ ಎಲ್ರಿಗೂ ಚೆಕ್ ಕೊಟ್ರಲ್ಲ, ಹಾಗೆ ಇವತ್ತು ದೊಡ್ಡ ಮೇಡಮ್ ನಿನಗೆ ಚೆಕ್ ಕೊಡ್ಬೋದೋ ಏನೋ. ಇರ್ಬೋದು. ಇವತ್ತೇ ರಾಮಿಲ್ಲ ನೋಡು, ಅವ್ರು ಇದ್ದಿದ್ರೆ ತುಂಬಾ ಖುಷಿ ಪಟ್ಟಿರೋರು. ಫಸ್ಟ್ ಹೋಗಿ ಚೆಕ್ ತಗೊಂಡ್ ಬಾ, ನೀನ್ ಆಮೇಲೆ ಅವನಿಗೆ ಕಾಲ್ ಮಾಡಿ ಹೇಳ್ಬೋದು. ವಿಶ್ವ ಎಲ್ಲಿ? ಮೇಡಮ್ ಅವರು ಆಫೀಸ್ ಸೈಟ್ ಸೀಗ್ ಮಾಡ್ತಿದ್ದಾರೆ. ಸೀತಾ ಬರಕ್ ಹೇಳಿದೀನಿ ಮೇಡಮ್. Excuse me, ma'am.